ಸಿಎಂ ಬಿಎಸ್ವೈಗೆ ಸಿದ್ದರಾಮಯ್ಯ ಕಂಡ್ರೆ ಭಯವೇ? ಪಿಎಂ ಮೋದಿಯು ಹುಲಿಯಾ ಅಂದ್ರೆ ನಡುಕ್ತಾರ? ಸಿದ್ದು ಹೆಸರು ಹೆತ್ತಿದ ಕೂಡಲೇ ಸಿಎಂ ಸೈಲೆಂಟ್ ಆಗ್ತಾರ? ಹುಲಿಯಾ ನಿಜಕ್ಕೂ ಹುಲಿಯಂತೆಯೇ ಅಬ್ಬರಿಸುತ್ತಿದ್ದಾರ? ಹುಲಿಯಾ ಸಿದ್ದರಾಮಯ್ಯರನ್ನ ಕಂಡ್ರೆ ಸಿಎಂ ಯಡಿಯೂರಪ್ಪಗೆ ಭಯವೇ? ಸಿದ್ದು ಹೆಸರು ಹೇಳಿದ ಕೂಡಲೇ ಬಿಎಸ್ವೈ ಜಾಗ ಖಾಲಿ ಮಾಡೋದೇಕೆ? 56 ಇಂಚಿನ ಎದೆಯ ಪ್ರಧಾನಿ ಮೋದಿಗೂ ಸಿದ್ದರಾಮಯ್ಯ ಅಂದ್ರೆ ಭಯವಾಗುತ್ತಾ? ಅಷ್ಟಕ್ಕೂ ಇದೇನಿದು ಸಿದ್ದು ಭಯ ಅಂತೀರಾ? ಆ ರಣರೋಚಕ ಸಂಗತಿಯನ್ನು ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಸಿದ್ದು ಭಯ ಸ್ಟೋರಿಗೆ ಸಾಕ್ಷಿಗಳೇನು? ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟರ್ ಇದೆ ನೋಡಿ. ಡಿಜಿಟಲ್ ವೀಕ್ಷಕ ಯಾರೇ ಪುಂಗಿ ಬಿಟ್ರು ಅದನ್ನು ನಂಬಬಾರದು. ಅದಕ್ಕೂ ಮುನ್ನ ಸಾಕ್ಷಿ ಕೇಳಬೇಕು. ನಾವಿವತ್ತು ನಿಮಗೆ ಸಿದ್ದು ಭಯ ಅನ್ನೋ ಸ್ಟೋರಿಗೆ ಸಾಕ್ಷಿಗಳೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಸಾಕ್ಷಿ 1, ಸಿದ್ದು ಹೆಸರು ಹೆತ್ತಿದ್ದೆ ಸಿಎಂ ನಿಲ್ಲಲೇ ಇಲ್ಲ. ಸಾಕ್ಷಿ 2, ಎಲ್ಲ ಗೊತ್ತಾಗುತ್ತೆ ಅನ್ನೋ ಭಯ ಇವರಿಗೆ. ಸಾಕ್ಷಿ 3, ಮೋದಿಗೆ ನನ್ನನ್ನು ಕಂಡ್ರೆ ಭಯ ಹುಲಿಯ. ನೋಡಿ, ಒಂದನೇ ಸಾಕ್ಷಿ ಟಿವಿ 9 ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಆ ವಿಡಿಯೋದಲ್ಲಿ ಸಿದ್ದರಾಮಯ್ಯ ಅನ್ನೋ ಹೆಸರು ಎತ್ತಿದ ಕೂಡಲೇ ಬಿಎಸ್ವೈ ಅಲ್ಲಿಂದ ಜಾಗ ಖಾಲಿ ಮಾಡುತ್ತಾರೆ. ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟಿವಿ 9 ವಿಡಿಯೋ ಲಿಂಕ್ ಸಹ ಇಟ್ಟಿದ್ದೇವೆ, ಅದನ್ನು ನೋಡಿ. ಅಷ್ಟಕ್ಕೂ ಸಿದ್ದರಾಮಯ್ಯ ಹೆಸರು ಕೇಳಿದರೆ ಸಿಎಂ ಬಿಎಸ್ವೈಗೆ ಭಯವಾಗುತ್ತಾ? ಇಂಥದ್ದೊಂದು ಪ್ರಶ್ನೆಗೆ ಖುದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಡಿಸಿಗಳೊಂದಿಗೆ ಸಭೆ ನಡೆಸಿದರೆ ಎಲ್ಲ ಗೊತ್ತಾಗುತ್ತೆ ಅನ್ನೋ ಭಯ. ನೋಡಿ, ಈ ಮಾತನ್ನು ನಾವು ಹೇಳ್ತಿಲ್ಲ, ಖುದ್ದು ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತ ನ್ಯೂಸ್ 18 ವರದಿ ಹೇಳುತ್ತಿದೆ. ನಾನು ಆದೇಶ ಕೊಡಲು ಡಿಸಿಗಳ ಸಭೆ ಕರೆದಿಲ್ಲ. ನನಗೂ ಗೊತ್ತು, ಆದೇಶ ಕೊಡುವ ಅಧಿಕಾರ ನನಗೆ ಇಲ್ಲ ಎಂದು. ನಾನು ವಿಡಿಯೋ ಸಂವಾದ ನಡೆಸಿ ಮಾಹಿತಿ ಪಡೆಯಲು ಅನುಮತಿ ಕೇಳಿದ್ದೆ. ವಿರೋಧ ಪಕ್ಷದ ನಾಯಕ ಡಿಫೆಕ್ಟೋ ಸಿಎಂ ಇದ್ದಂತೆ, ಹೀಗಾಗಿ ಸಭೆ ಮತ್ತು ಸಂವಾದ ನಡೆಸಬಹುದು. ಅವರ ಉಳುಕನ್ನು ಮುಚ್ಚಿಕೊಳ್ಳಲು ಹೀಗೆ ಮಾಡುತ್ತಿದ್ದಾರೆ. ಇವರು ಸಮರ್ಥವಾಗಿ ಯಾವ ಜಿಲ್ಲೆಯಲ್ಲಿಯೂ ಕೋವಿಡ್ ನಿರ್ವಹಣೆ ಮಾಡಿಲ್ಲ. ನಾನು ಸಭೆ ಮಾಡಿಬಿಟ್ರೆ ಎಲ್ಲ ಗೊತ್ತಾಗಿ ಬಿಡುತ್ತೆ ಅಂತ ಇವರಿಗೆ ಭಯ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದರರ್ಥ ಸಿದ್ದರಾಮಯ್ಯರನ್ನ ಕಂಡ್ರೆ ನಿಜಕ್ಕೂ ಸಿಎಂಗೆ ಭಯವೇ? ತಪ್ಪುಗಳನ್ನೇ ಮಾಡಿಲ್ಲ ಅನ್ನೋದಾದ್ರೆ ಸಿಎಂಗೇಕೆ ಭಯ? ನಿಜಕ್ಕೂ ಸಿಎಂ ಯಡಿಯೂರಪ್ಪ ಸರ್ಕಾರ ಯಾವುದೇ ತಪ್ಪುಗಳನ್ನೇ ಮಾಡಿಲ್ಲ ಅನ್ನೋದಾದ್ರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬರೆದ 12 ಪತ್ರಗಳಿಗೆ ಉತ್ತರವನ್ನೇ ನೀಡಿಲ್ಲ ಅನ್ನೋದಾದ್ರೆ ಶಾಡೋ ಸಿಎಂ ಸಿದ್ದರಾಮಯ್ಯಗೆ ಡಿಸಿಗಳೊಂದಿಗೆ ಸಭೆ ನಡೆಸೋಕೆ ಅನುಮತಿ ನೀಡಬಹುದಿತ್ತಲ್ಲವೇ? 2019 ಇದೇ ಯಡಿಯೂರಪ್ಪ ವಿಪಕ್ಷ ನಾಯಕರಾಗಿದ್ದಾಗ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜಬರ್ದಸ್ತಿ ಮಾಡಿದ್ದರು. ಆದರೆ ಈಗ ಸಿದ್ದರಾಮಯ್ಯನವರಿಗೆ ಆ ಹಕ್ಕೇ ಇಲ್ಲ ಅಂತ ಬಿಜೆಪಿ ನಾಯಕರು ವಾದಿಸುತ್ತಿದ್ದಾರೆ. ನಿಜಕ್ಕೂ ಸಿದ್ದರಾಮಯ್ಯ ಅವರು ಹೇಳುವಂತೆ ಇಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆಯೇ? ತಪ್ಪುಗಳನ್ನು ಮಾಡಿರೋ ಸರ್ಕಾರಕ್ಕೆ ಏನಾಗ್ತಿದೆ ಅನ್ನೋ ಸಂಗತಿ ಗೊತ್ತಿರೋದ್ರಿಂದಲೇ ಬಂಡವಾಳ ಬಯಲಾಗುತ್ತೆ ಅನ್ನೋ ಆತಂಕ ಮನೆ ಮಾಡುತ್ತಿದೆಯೇ? ಅದು ಸರಿ, ಪಿಎಂ ಮೋದಿಗೂ ಸಿದ್ದರಾಮಯ್ಯರನ್ನ ಕಂಡ್ರೆ ಭಯವಾಗುತ್ತಾ? ಮೋದಿ ಎದುರು ನಾನು ಸೇನಾಧಿಪತಿ ಅಂದಿದ್ರು ಹುಲಿಯಾ. ಮೇ 7, 2018 ಜಿ ಹಿಂದೂಸ್ತಾನ್ ಪತ್ರಿಕೆಯ ಆರ್ಟಿಕಲ್ ಇದು. ಮೋದಿಗೆ ನನ್ನನ್ನು ಕಂಡ್ರೆ ಭಯ ಸಿದ್ದರಾಮಯ್ಯ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ವರದಿ ಪ್ರಕಟಿಸಿತ್ತು. ನಾನು ಯುದ್ಧ ಭೂಮಿಯಲ್ಲಿ ಸೇನಾಧಿಪತಿ ಇದ್ದಂತೆ ಸೇನಾಧಿಪತಿ ಮುನ್ನುಗ್ಗಿದರೆ ಸೈನಿಕರೂ ಧೈರ್ಯದಿಂದ ಹಿಂದೆ ಬರ್ತಾರೆ. ಹಾಗಾಗಿ ಮೋದಿಗೆ ನನ್ನನ್ನು ಕಂಡ್ರೆ ಭಯ ಎಂದು ಸಿದ್ದರಾಮಯ್ಯ ಹೇಳಿದರು. ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ತಾವು ಸ್ಪರ್ಧಿಸುತ್ತಿರುವ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪ್ರಚಾರ ನಡೆಸುತ್ತಿರುವ ಸಿದ್ದರಾಮಯ್ಯ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ನನಗೆ ಚುನಾವಣೆ ಬಗ್ಗೆ ಯಾವುದೇ ಟೆನ್ಷನ್ ಇಲ್ಲ, ನಾವು ಬಹುಮತ ಪಡೆದು ಸರ್ಕಾರ ರಚಿಸುತ್ತೇವೆ, ಸೇನಾಧಿಪತಿ ಧೈರ್ಯದಿಂದ ಮುನ್ನುಗ್ಗಿದರೆ ಸೈನಿಕರು ಹಿಂದೆ ಬರ್ತಾರೆ, ಹಾಗಾಗಿ ನಾನು ಯುದ್ಧ ಭೂಮಿ ಸೈನ್ಯಾಧಿಪತಿ ಇದ್ದಂತೆ ಎಂದು ಸಿದ್ದರಾಮಯ್ಯ ಹೇಳಿದರು. ಆ ಕ್ಷಣದಿಂದಲೇ ಸಿದ್ದರಾಮಯ್ಯ ಮೋದಿ ವಿರುದ್ಧ ಮುರಿದುಕೊಂಡು ಬಿದ್ದಿದ್ದರು. ಅಷ್ಟೇ ಅಲ್ಲ, ಮೋದಿಯ ವಿರುದ್ಧವೇ ದೂರು ಸಲ್ಲಿಸಿದ ಏಕೈಕ ಲೀಡರ್ ವಕೀಲರಾಮಯ್ಯ ಮಾತ್ರ. ಮೋದಿ ವಿರುದ್ಧವೇ ಸಿದ್ದು ಕೇಸ್ ದಾಖಲಿಸಿದ್ರು ಅನ್ನೋದಕ್ಕೂ ನ್ಯೂಸ್ 18 ವರದಿ ಸಾಕ್ಷಿಯಾಗಿದೆ ನೋಡಿ.
ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ವಿಪಕ್ಷ ನಾಯಕನಿಗೆ ಸಿಎಂ ಹಾಗೂ ಪಿಎಂ ಹೆದರೋದೇಕೆ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.